ಲೋಕ ದರ್ಶನ ಜಿದ್ದ ಜಿದ್ದನ ಸಮರಕ್ಕೆ ಸಜ್ಜಾಗಿದೆ ಹಾವೇರಿ ಗದಗ ಅಖಾಡ ಹೇಗಿದೆ ಹಾಗಾದ್ರೆ ಏಲಕ್ಕಿ ನಾಡಲ್ಲಿ ಲೋಕ ಚುನಾವಣೆಯ ಲೆಕ್ಕಾಚಾರ ರಾಜಕೀಯ ರಂಗು ಕುರಿತು ನಾವು ಮಾತನಾಡ್ತಾ ಹೋಗೋಣ ಕಮಲಕೋಟೆಗೆ ಲಗ್ಗೆ ಇಡತ್ತ ಆಡಳಿತ ಪಕ್ಷ ಸೊ ದೊಡ್ಡ ಮಠದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಯಾರು ಆಗ್ತಾರೆ ಈ ಬಾರಿಯ ಹಾವೇರಿ ಕ್ಷೇತ್ರದ ಲೋಕಾಧಿಪತಿ ಅಂತ ಒಂದು ಕಡೆ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ ಇನ್ನೊಂದು ಕಡೆ ಅಹ್ ಈಗಾಗ್ಲೇ ಅವರ ಪೈಪೋಟಿ ಕೊಡೋ ರೀತಿಯಾಗಿ ಸಾಕಷ್ಟು ಹಾ ಸಾಕಷ್ಟು ಪೈಪೋಟಿಯನ್ನ ಕೊಡ್ತಾ ಇರೋದು ಆನಂದಸ್ವಾಮಿ ಸ್ವಾಮಿ ಘಟ ದೇವರ ಮಠ ಅವರಿದ್ದಾರೆ ಸೊ ಇಬ್ಬರ ನಡುವೆ ಯಾರಿಗೆ ಎಷ್ಟು ಮತಗಳು ಬಂತು ಅಂತ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಐದು ಗಂಟೆಯವರೆಗೂ ಬಂದಂತಹ ಸರ್ವೆ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಲ್ಲಿ ಕಮಲ ಅರಳಿತ್ತು ಆಗ್ಲೂ ಮೈತ್ರಿ ಇತ್ತು ಆದ್ರೆ ಇದ್ದಿದ್ದು ಕೈ ಮತದಳ ಈಗ್ಲೂ ಮೈತ್ರಿ ಇದೆ ದಳ ಮತ್ತೆ ಕಮಲ ಇದೆ ಸೊ ಈಗ ಯಾರಿಗೆ ಜನ ಕೈ ಹಿಡಿತಾರೆ ಅನ್ನೋದು ಅಲ್ಲಿ ದೊಡ್ಡ ಪ್ರಶ್ನೆ ಇನ್ನೊಂದು ಅದಕ್ಕಿಂತ ಮುಂಚಿತವಾಗಿ ಈಗ ಅಹ್ ಪ್ರತಿಯೊಂದು ಕ್ಷೇತ್ರದ ವಿಚಾರವಾಗಿ ಸರ್ವೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ನಮ್ಮ ರಾಜ್ ನ್ಯೂಸ್ ನಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ಕೂಡ ಇಟ್ಕೊಳ್ತೀವಿ ಅಂದ್ರೆ ಮಹಿಳಾ ಮತದಾರ ಆಗಿರ್ಬೋದು ಪುರುಷ ಮತದಾರ ಆಗಿರ್ಬೋದು ಅದನ್ನ ಬೇರೆ ಬೇರೆಯಾಗಿ ನಾವು ಕೌಂಟಿಂಗ್ ಕೂಡ ಮಾಡುವಂತದ್ದು ಆದ್ರೆ ಹಾವೇರಿ ಗದಗ ಅಂದ ತಕ್ಷಣ ಮಾಜಿ ಸಿಎಂ ಅವರ ಕ್ಷೇತ್ರ ಒಂದು ನಿರೀಕ್ಷೆ ಕೂಡ ಇರುತ್ತೆ ಹಾಗೆ ಕನಸುಗಾರ ಅಂತ ಹೆಸರುವಾಸಿಯಾಗಿದ್ದಾರೆ ಅಭಿವೃದ್ಧಿ ಕೆಲಸದ ವಿಚಾರವಾಗಿ ಅವರ ತಂದೆ ಸರ್ ಬೊಮ್ಮಾಯಿ ಅವರು ಕೂಡ ಕೆಲವೊಂದಿಷ್ಟು ಈಗ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣದತ್ತ ಮುಖ ಮಾಡಿದ್ದಾರೆ ಅಂದ್ರೆ ಅಲ್ಲಿನ ಜನರ ನಿರೀಕ್ಷೆ ಕೂಡ ಹೆಚ್ಚಿರುತ್ತೆ ಖಂಡಿತವಾಗಲ್ಲ ಅದ್ರ ಜೊತೆಗೆ ಆನಂದ ಸ್ವಾಮಿ ಗಡ್ಡದೇವರ ಮಠ ಅವರ ತಂದೆ ಕೂಡ ರಾಜಕೀಯದಲ್ಲಿ ಅವರ ವರ್ಚಸ್ ಕೂಡ ಹೆಚ್ಚಿದೆ ಆದ್ರೆ ಪೈಪೋಟಿ ಅನ್ನುವಂತಹ ವಿಚಾರ ಬಂದ್ರೆ ಇಲ್ಲಿ ಹಾವೇರಿ ಕ್ಷೇತ್ರದಲ್ಲಿ ಮೂರು ಬಾರಿ ಗೆಲುವನ್ನ ಸಾಧಿಸಿರುವಂತಹ ಬಿಜೆಪಿ ನಾಲ್ಕನೇ ಬಾರಿಗೆ ಇತಿಹಾಸ ನಿರ್ಮಿಸೋದಕ್ಕೆ ಮುಂದಾಗಿದೆ ಆದ್ರೆ ಕಾಂಗ್ರೆಸ್ ಪಕ್ಷ ಮೂರು ಬಾರಿಯೂ ಕೂಡ ಸೋಲನ್ನು ಅನುಭವಿಸಿದೆ ಆದ್ರೆ ಈ ಬಾರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಾಗಿ ಸಂಖ್ಯೆ ಇದೆ ಹೌದು ಒಂದು ಕ್ಷೇತ್ರ ಮಾತ್ರ ಬಿಜೆಪಿ ಇದೆ ಅಂದ್ರೆ ಸಂಘಟನೆ ಮಾಡುವ ವಿಚಾರದಲ್ಲಿ ಪಕ್ಷವನ್ನ ಒಗ್ಗೂಡಿಸ್ಕೊಂಡು ಹೋಗುವ ವಿಚಾರದಲ್ಲಿ ಕೂಡ ಮುಂದಿದೆ ಅಂತ ಹೇಳ್ಬಹುದು ಇಲ್ಲಿ ಕಾಂಗ್ರೆಸ್ ಖಂಡಿತ ಇಲ್ಲಿ ಬಸವರಾಜ್ ಬೊಮ್ಮಾಯಿ ಅವ್ರಿಗಂತೂ ಏಲಕ್ಕಿ ನಾಡು ಪ್ರತಿಷ್ಠೆಯ ಕಣ ಏನಾದ್ರೂ ಮುಕ್ಕರಿಸಿದ್ರು ಅಂತಂದ್ರೆ ಇವ್ರಿಗೆ ದೊಡ್ಡ ಮುಖಭಂಗ ಅಂತಾನೆ ಹೇಳ್ಬಹುದು ಈ ಹಿಂದೆ ಅವ್ರಿಗೊಂದು ಹಣೆ ಪಟ್ಟಿ ಸಿಕ್ಬಿಡ್ತು ಸಿಎಂ ಆಗಿದ್ರು ಕೂಡ ಅಲ್ಲಿ ಸಂಘಟನೆ ಮಾಡೋದ್ರಲ್ಲಿ ವಿಫಲ ಆದ್ರೂ ಅಲ್ಲಿ ಗೆಲ್ಲಿಸ್ಕೊಂಡು ಬರೋದ್ರಲ್ಲಿ ಸಂಪೂರ್ಣ ಜವಾಬ್ದಾರಿಯನ್ನೇ ಹೊತ್ಕೊಂಡ್ರು ಬಸವರಾಜ್ ಬೊಮ್ಮಾಯಿ ಅವರು ನನ್ನ ಆಡಳಿತದಲ್ಲೇ ಆಗಿದ್ದು ಎಲ್ರು ಒಟ್ಟಾಗಿ ನಡ್ಸ್ಕೊಂಡು ಹೋಗಕ್ ಆಗ್ಲಿಲ್ಲ ಅಂತ ಬಟ್ ಈ ಬಾರಿ ಶತಾಯ ಗತಾಯ ಗೆಲ್ಬೇಕು ಅಂತ ಅವರು ಕಣದಲ್ಲಿ ಇರೋದು ಇನ್ನೊಂದು ಅಂದ್ರೆ ಅಲ್ಲಿ ಲಿಂಗಾಯತ ಮತಗಳೇ ನಿರ್ಣಾಯಕ ಮತಗಳು ಒಂದು ಹೌದು ಆರು ಲಕ್ಷ ಸಾವಿರ ಏಳು ಲಕ್ಷ ಮತಗಳು ಇದೆ ಅಂತಾನೆ ನಾವು ಹೇಳ್ಬಹುದು ಸೊ ಅವೆಲ್ಲವೂ ನಿರ್ಣಾಯಕ ಮತಗಳಾಗುತ್ತೆ ಪ್ಲಸ್ ಆಗತ್ತೆ ಮತ್ತೆ ಇನ್ನೊಂದು ಈಗ ನಾವು ಸ್ವೀಕರಿಸಿದಂತ ಕರೆಗಳನ್ನ ನೋಡ್ತಾ ಹೋಗೋಣ ಯಾಕಂದ್ರೆ ನಮ್ಮ ರಾಜ್ ಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಎಷ್ಟು ಕರೆಗಳು ಬಂತು ಅಂತ ಎಂಟು ಸಾವಿರದ ಮುನ್ನೂರ ಅರವತ್ತೆರಡು ಕರೆಗಳು ಬಂದಿರುವಂತದ್ದು ನಮ್ಮ ರಾಜ್ ಗೆ ಹಾಗಿದ್ರೆ ಅದ್ರಲ್ಲಿ ಪುರುಷ ಮತದಾರರು ಎಷ್ಟಿದ್ರು ಮಹಿಳಾ ಮತದಾರರು ಎಷ್ಟಿದ್ರು ಅನ್ನುವಂಥದ್ದನ್ನ ಕೂಡ ನಾವು ನೋಡ್ತಾ ಹೋಗ್ಬೇಕಾಗತ್ತೆ ಒಂದು ಕಡೆ ಪುರುಷರು ಜನ ಕರೆ ಮಾಡಿದ್ರೆ ಇನ್ನೊಂದು ಕಡೆ ಇದು ಕಾಂಗ್ರೆಸ್ ಪರ ಒಲವನ್ನ ವ್ಯಕ್ತಪಡಿಸಿರುವಂತದ್ದು ಅಂದ್ರೆ ಯಾರ್ಯಾರು ಕಾಂಗ್ರೆಸ್ ಪಕ್ಷ ಗೆಲುವನ್ನ ಸಾಧಿಸಬೇಕು ಅಲ್ಲಿ ಪಕ್ಷದ ಅಧಿಕಾರಕ್ಕೆ ಬರಬೇಕು ಅನ್ನುವಂಥದ್ದು ಮೂರ್ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಜನ ಕಾಂಗ್ರೆಸ್ ಪರ ಒಲವನ್ನ ವ್ಯಕ್ತಪಡಿಸಿದ್ದಾರೆ ಅದರಲ್ಲಿ ಪುರುಷರು ಸಾವಿರದ ಒಂಬೈನೂರ ಮಹಿಳೆಯರು ಬಂದು ಸಾವಿರದ ಒಂಬೈನೂರ ಮೂವತ್ತ ಸಾರಿ ಮೂರ್ ಸಾವಿರದ ಒಂಬೈನೂರ ಮೂವತ್ತಾರು ಜನ ಮಹಿಳೆಯರು ಸಂಖ್ಯೆ ಮತ್ತೊಂದೇನಪ್ಪ ಅಂದ್ರೆ ಮಹಿಳೆಯರಂದ ತಕ್ಷಣ ನಮಗೆ ಪಂಚ ಪ್ರತಿ ಕ್ಷೇತ್ರದಲ್ಲೂ ಕೂಡ ಒಂದು ಪಂಚ ಗ್ಯಾರಂಟಿ ಕೈ ಹಿಡಿತಿದೆ ಕೇಳ್ತಾರೆ ಈಗ ನಾವೇ ಹೋಗಿ ಸಂದರ್ಭದಲ್ಲಿ ಸದಾ ನೀವೇ ಹೋಗಿದ್ರಿ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಜನರನ್ನ ಸಂದರ್ಭದಲ್ಲೂ ಅಲ್ಲಿ ಮಹಿಳೆಯರು ಎಷ್ಟು ಉತ್ಸುಕರಾಗಿದ್ದಾರೆ ಈ ಬಾರಿ ಗೆ ವೋಟ್ ಹಾಕಬೇಕು ಅನ್ನುವಂತಹ ವಿಚಾರದಲ್ಲಿ ಹೌದು ಯಾಕಂದ್ರೆ ಈಗ ಏನಾಗ್ತಿದೆ ಅಂದ್ರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿರುವ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಎಲ್ಲ ಕಡೆನೂ ಕೂಡ ಈ ಗೃಹಲಕ್ಷ್ಮಿ ಆಗಿರ್ಬೋದು ಈ ವಿಚಾರಗಳು ಬಹಳ ಪ್ರಸ್ತಾಪ ಆಗ್ತಾನೆ ಇರುತ್ತೆ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಹಾಗೆ ಯುವ ನಿಧಿ ಎಲ್ಲವೂ ಸಾಕಷ್ಟು ಜನ ಆ ಒಂದು ಉಪಯೋಗವನ್ನ ಯಾವ ರೀತಿ ಬಳಸ್ಕೊತಿದ್ದಾರೆ ಅದನ್ನು ದುರುಪಯೋಗ ಮಾಡ್ತಿಲ್ಲ ಅದೆಲ್ಲವೂ ಕೂಡ ಬಹಳ ಉಪಯುಕ್ತವಾಗ್ತಾ ಇದೆ ಅನ್ನುವಂಥದ್ದು ನಿನ್ನೆ ತಾನೆ ಪಿಯುಸಿ ರಿಸಲ್ಟ್ ಬಂದಂತಹ ಸಂದರ್ಭದಲ್ಲಿ ಯುವಕ ಮಾತನಾಡಿದಂತಹ ಮಾತುಗಳು ಕೂಡ ಯಾವ ರೀತಿಯಾಗಿ ಅಟ್ಯಾಚ್ಮೆಂಟ್ ಆಗಿದೆ ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ರೀತಿ ಬೂಸ್ಟ್ ಅಂತ ಹೇಳ್ಕೊಳ್ಬಹುದು ಲೋಕಸಭಾ ಚುನಾವಣೆಯಲ್ಲಿ ಒಂದ್ ಕಡೆ ಬೂಸ್ಟ್ ಅಂತ ಹೇಳಬಹುದು ಅದರ ಜೊತೆಗೆ ಮತ್ತೊಂದೇನಪ್ಪ ಅಂತಂದ್ರೆ ಅಂದ್ರೆ ಈ ಹಾವೇರಿ ಅಂದ ತಕ್ಷಣ ಅಲ್ಲಿ ಒಂದು ಬರದ ನಾಡಾಗಿದೆ ಕೃಷಿನೇ ಅತಿ ಹೆಚ್ಚಾಗಿ ಹಾಗೆ ರಸ್ತೆ ವಿಚಾರವಾಗಿ ನೋಡೋದಾದ್ರೂ ಕೂಡ ಎಲ್ಲೋ ಒಂದು ಕಡೆ ಅಭಿವೃದ್ಧಿ ಅನ್ನುವಂಥದ್ದು ಬಹಳ ಕುಂಠಿತವಾಗಿದೆ ಪವಿತ್ರ ಅಲ್ಲಿ ಈಗ ಒಂದು ಕಡೆ ಶಿಗ್ಗಾವಿಯಲ್ಲಿ ಶಾಸಕರಾಗಿದ್ದಂತವರು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂಥವರು ತಮ್ಮ ಕ್ಷೇತ್ರದ ಕಡೆ ಅತಿ ಹೆಚ್ಚ ಗಮನ ಕೊಡಬಹುದಿತ್ತು ಆದ್ರೆ ಮೂರು ಬಾರಿ ಅಧಿಕಾರದ ಗದ್ದುಗೆಯನ್ನ ಹಿಡಿದ್ರು ಕೂಡ ಅಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಅನ್ನುವಂಥದ್ದು ಅಲ್ಲಿನ ಜನರು ಕೂಡ ಆದ್ರೆ ಏನೇ ಇದ್ರು ಕೂಡ ನಾವು ಅಲ್ಲಿ ಸರ್ವೆ ಮಾಡಿದಂತ ಸಂದರ್ಭದಲ್ಲಿ ಸ್ವತಃ ನಾವು ಹಾವೇರಿಗೋದಂತ ಸಂದರ್ಭದಲ್ಲಿ ಅಲ್ಲಿ ಹೇಳ್ತಿದ್ದ ಮೋದಿ ಬೇಕು ನಮಗೆ ಕೇಂದ್ರಕ್ಕೆ ಮೋದಿ ಬೇಕು ಇಲ್ಲಿ ಯಾರು ಬೇಕಾದ್ರೂ ಸ್ಪರ್ಧೆ ಮಾಡಿ ನಾವು ಮೋದಿ ಪರವಾಗಿ ಮೋದಿ ವರ್ಚಸ್ಸು ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳೆಯರು ಹೇಳೋದಷ್ಟೇ ನಮಗೆ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ ನಮಗೆ ಬಹಳ ಇದರಿಂದ ಅನುಕೂಲ ಆಗ್ತಿದೆ ನಾವು ಕಾಂಗ್ರೆಸ್ ಅಂದ್ರೆ ಇಲ್ಲಿ ಒಂದ್ ರೀತಿ ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದ್ ಅನಿಸ್ಬೋದು ಅಂದ್ರೆ ಮೂರ್ ವರ್ಷ ನಾವೇ ಗೆದ್ದಿದ್ದೀವಿ ನಮ್ದು ಭದ್ರಕೋಟೆ ಅಂತ ಆದ್ರೆ ಈ ಬಾರಿ ಹಾಗಿಲ್ಲ ಆ ತರ ಎಷ್ಟೋ ಭದ್ರಕೋಟೆಗಳು ಛಿದ್ರ ಆಗಿದ್ದನ್ನು ಅವರೇ ಸ್ವತಃ ನೋಡಿದ್ದಾರೆ ಈ ವಿಧಾನಸಭಾ ಚುನಾವಣೆಯಲ್ಲಿ ಈಗಲೂ ಅದೇ ತರ ಮೈಂಡ್ ಸೆಟ್ ಇದೆ ಅಂತಂದ್ರೆ ಜನ ಈಗ ಮಾತನಾಡ್ತಾ ಹೇಳ್ತಾರೆ ನಾವು ಚೇಂಜ್ ಬಯಸ್ತಾ ಇದೀವಿ ಅಂತ ಹೌದು ಯಾಕಂದ್ರೆ ಈಗ ಐದು ಅಂತ ಕೊಟ್ಟಿದ್ದಾರೆ ಮತ್ತಷ್ಟು ಗ್ಯಾರಂಟಿ ಕೊಡ್ತಾರೆ ಅವ್ರು ಹೇಳಿದ್ದಾರೆ ಸಾಲ ಮನ್ನಾ ಇತ್ಯಾದಿ ವಿಚಾರಗಳನ್ನ ಅವರು ಹೇಳಿದ್ದಾರೆ ಜಾತಿ ಗಣತಿ ವಿಚಾರದಲ್ಲೂ ಕೂಡ ತುಂಬಾ ಜನ ಉತ್ಸುಕರಾಗಿದ್ದಾರೆ ಜಾತಿ ಗಣತಿ ಬಂದ್ರೆ ಅಲ್ಲಿ ನಾವು ಆಮೇಲೆ ಈಗ ಕಾಂಗ್ರೆಸ್ ಪರ ಒಲವು ಎಷ್ಟು ವ್ಯಕ್ತವಾಗಿದೆ ಅಂತ ನೋಡಿದ್ವಿ ಬಿಜೆಪಿ ಪರ ಹಾಗಿದ್ರೆ ಎಷ್ಟು ಜನ ಕಾರ್ಯ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ ಅದು ಕೂಡ ಇನ್ಕ್ಲೂಡ್ ಆಗುತ್ತೆ ಖಂಡಿತ ಬಿಜೆಪಿ ಪರವಾಗಿ ಇಲ್ಲಿ ನಾಲ್ಕ್ ಸಾವಿರದ ನಾಲ್ಕನೂರ ಎಂಬತ್ ಮೂರು ಇನ್ನೇನ್ ರಿಸಲ್ಟ್ ನಾವು ಕೊಡೋದಕ್ಕಿಂತ ಮುಂಚೆ ಅವ್ರಿಗೆ ಗೊತ್ತಾಗಿರುತ್ತೆ ಮೂರ್ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಕಾಂಗ್ರೆಸ್ ಬಿಜೆಪಿ ಪರವಾಗಿ ನಾಲ್ಕು ಸಾವಿರದ ನಾಲ್ಕು ನೂರ ಎಂಬತ್ತ ಮೂರು ಅದರಲ್ಲಿ ಪುರುಷ ಮತದಾರರು ಎರಡು ಸಾವಿರದ ಎಂಟುನೂರ ಅರವತ್ಮೂರು ಮಹಿಳಾ ಮತದಾರರು ಇಪ್ಪತ್ತು ಇಲ್ಲಿ ಮಹಿಳೆಯರ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಇಲ್ಲಿ ಪುರುಷರು ಹೆಚ್ಚಾಗಿ ಇಲ್ಲಿ ಬಿಜೆಪಿ ಪರವಾಗಿ ಅದೇ ನಾವು ಮಾತಾಡದ ರೀತಿಯಾಗಿ ಯಾಕಂದ್ರೆ ಕೆಲವೊಂದು ಕ್ಷೇತ್ರದಲ್ಲಿ ಹೇಗಿರುತ್ತಪ್ಪ ಅಂತ ಅದ್ರಲ್ಲಿ ಜನರ ಮನಸ್ಥಿತಿ ಬೇರೆ ಇರುತ್ತೆ ಅಂದ್ರೆ ಒಂದು ಪಕ್ಷದ ಪರವಾಗಿರುತ್ತೆ ಒಂದು ವ್ಯಕ್ತಿ ಪರವಾಗಿರುತ್ತೆ ಈಗ ಒಂದು ಕಡೆ ಲಿಂಗಾಯತ ಮತಗಳು ಅತಿ ಹೆಚ್ಚ ೀಗ ಹಾವೇರಿ ಕ್ಷೇತ್ರದ ವಿಚಾರವಾಗಿ ಅಲ್ಲಿನ ಸಾಕಷ್ಟು ಜನರು ಪೈಪೋಟಿ ಆಗಿತ್ತು ಅದ್ರೂ ಕೂಡ ಜಗದೀಶ್ ಶೆಟ್ಟಿ ಅವರ ಸಮುದಾಯ ಲಿಂಗಾಯತ ಸಮುದಾಯದವರು ಓಲೈಕೆ ಮಾಡ್ಕೊಂಡು ಹೋಗಬಹುದು ಆದ್ರೆ ಹೈಕಮಾಂಡ್ ನಿರ್ಧಾರ ಏನಿರುತ್ತೋ ಗೊತ್ತಿಲ್ಲ ಏನಪ್ಪಾ ಅಂದ್ರೆ ನಾನು ಲೋಕಸಭಾ ಚುನಾವಣೆ ಬರೋದಿಲ್ಲ ಬರೋದಿಲ್ಲ ಅಂದ್ಕೊಂಡೇ ಬಂದ್ರು ಯಾರು ನಮ್ಮ ಬಸವರಾಜ ತಂದೆಯವರು ಕೂಡ ಅದೇ ರೀತಿಯಾಗಿ ರಾಷ್ಟ್ರ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಎರಡು ಬಾರಿ ಪರಿಷತ್ ಸದಸ್ಯರಾಗಿ ಕೂಡ ಆಯ್ಕೆ ಆಗಿದ್ರು ಪವಿತ್ರ ಆದ್ರೆ ಎಲ್ಲ ಒಂದು ಕಡೆ ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಇಲ್ಲ ಅಂದ್ಕೊಂಡು ಕೆಲವೊಂದಿಷ್ಟು ವಿಚಾರಗಳನ್ನ ಹೊರಗೆ ತರಲೇ ಇಲ್ಲ ಅವರು ಆದ್ರೆ ಈ ಬಾರಿ ಈಗ ಬಿಜೆಪಿ ಪರವಾಗಿ ಅತಿ ಹೆಚ್ಚು ಒಲವು ವ್ಯಕ್ತವಾಗಿದೆ ಅಂದ್ರೆ ಗದಗ ವಿಚಾರದಲ್ಲಿ ಅಲ್ಲಿನ ಲೋಕಸಭಾ ಚುನಾವಣೆಯ ವಿಚಾರದಲ್ಲಿ ದೊಡ್ಡ ಮಟ್ಟದ ಇಲ್ಲಿ ವೇರಿಯೇಷನ್ ನಮಗೆ ಕಾಣಿಸ್ತಾ ಇಲ್ಲ ಯಾಕಂದ್ರೆ ತುಂಬಾ ಕಡಿಮೆ ಇದೆ ಇಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅನ್ನೋದಕ್ಕೆ ಇದೊಂದು ಮುನ್ಸೂಚನೆ ಅಭ್ಯರ್ಥಿಗಳು ನೋಡ್ತಾ ಇರ್ತಾರೆ ಯಾಕಂದ್ರೆ ಮಾಧ್ಯಮಗಳ ಮೇಲೆ ಒಂದು ಕಣ್ಣಿಟ್ಟೇ ಇರ್ತಾರೆ ಸರ್ವೆ ಮಾಡಿದಂತ ಸಂದರ್ಭದಲ್ಲಿ ಯಾರಿಗೂ ಆದ್ರೂ ಕೂಡ ಅಂತಿಮಗಳಿಗೆ ಎಕ್ಸಾಂಪಲ್ ವಿಧಾನಸಭಾ ಎಷ್ಟು ಪರ್ಸೆಂಟೇಜ್ ನೋಡ್ತಾ ಹೋಗೋಣ ಯಾಕಂದ್ರೆ ಪರ್ಸೆಂಟೇಜ್ ವೈಸ್ ನಾವು ಹೇಳ್ಬೇಕಾಗುತ್ತೆ ಇಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಬಸವರಾಜ್ ಬೊಮ್ಮಾಯಿ ಅವರು ಮತ್ತೊಂದು ಕಡೆ ಏನು ಅವರು ಕರೆ ಸ್ವೀಕರಿಸ್ ಹೇಳಿದ್ವಿ ಶೇಕಡ ಐವತ್ತೆರಡರಷ್ಟು ಬಸವರಾಜ್ ಬೊಮ್ಮಾಯಿ ಅವರ ಪರ ಒಲವು ವ್ಯಕ್ತವಾಗಿದ್ರೆ ಶೇಕಡ ನಲವತ್ತೆಂಟರಷ್ಟು ಆನಂದಸ್ವಾಮಿ ಗಡ್ಡದೇವರ ಮಠವರ ಪರವಾಗಿ ಒಲವು ವ್ಯಕ್ತವಾಗಿದೆ ನೀವು ಹೇಳಿದ ರೀತಿಯಾಗಿ ಅಜಗಜಾಂತರ ವ್ಯತ್ಯಾಸ ಇಲ್ಲ ಇಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಅಂದ್ರೆ ಜನರನ್ನ ಸಂಪರ್ಕ ಮಾಡುವ ವಿಚಾರವಾಗಿ ಯಾಕಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗಿ ರಾಜ್ಯಕ್ಕೆ ಚಿರಪರಿಚಿತರಾದಂತಹವರು ಅವರ ವರ್ಚಸ್ ಕೂಡ ಹೆಚ್ಚಿರುತ್ತೆ ಆ ಹಿನ್ನೆಲೆಯಲ್ಲಿ ಗಮನಿಸಬಹುದು ಇಲ್ಲಿ ಬಿಜೆಪಿ ಬಿಜೆಪಿ ಶೇಕಡಾ ಐವತ್ತೆರಡರಷ್ಟು ಎಸ್ ರಷ್ಟು ಅದೇ ಮೊದ್ಲೇ ಹೇಳಿದ ರೀತಿಯಾಗಿ ಈಗ ಕೆಲವೊಂದಷ್ಟು ಜನಕ್ಕೆ ಆನಂದ ಸ್ವಾಮಿ ಅವರು ಯಾರು ಅನ್ನೋದು ಹೊಸ ಮುಖಗಳನ್ನು ತಂದು ಹಾಕ್ತಾರೆ ಈಗ ಬಸವರಾಜ್ ಬೊಮ್ಮಾಯಿ ತಕ್ಷಣ ಅವರ ವರ್ಚಸ್ ಕೂಡ ಅದೇ ಇತ್ತು ರಾಜ್ಯದಲ್ಲಿ ಸಿಎಂ ಆಗಿದ್ದಂಥವರು ಎಸ್ಐ ಎಸ್ಆರ್ ಬೊಮ್ಮಾಯಿ ಅವರ ಮಗ ಕೂಡ ಅವರಿಂದಲೂ ಕೂಡ ಚಿರಪರಿಚಿತ ಆದಂತವರು ಕೆಲವೊಂದಿಷ್ಟು ವಿಚಾರದಲ್ಲಿ ಜನರು ಓ ಇವರೇ ಬಸವರಾಜ್ ಬೊಮ್ಮಾಯಿ ಅವರು ಗುರುತಿಯುವಷ್ಟು ಆಗಿದೆ ಖಂಡಿತ ಸ್ವಾಮಿ ಅವರ ವಿಚಾರದಲ್ಲಿ ಅದೇ ಮೈನಸ್ ಆಗಿರೋದು ಅವರಿಗೆ ಒಳ್ಳೆ ಅಭ್ಯರ್ಥಿಯನ್ನ ಹಾಕ್ತಾರೆ ಅನ್ನುವಂಥದ್ದಿತ್ತು ಬಸವರಾಜ್ ಬೊಮ್ಮಾಯಿ ಅವರು ಕ್ಯಾಂಡಿಡೇಟ್ ಅಲ್ಲಿಗೆ ಅಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ ಮೂರು ಬಾರಿ ಕೂಡ ಏನ್ ಅಭ್ಯರ್ಥಿಗಳನ್ನ ನಿಲ್ಸಿತ್ತಲ್ಲ ಬಿಜೆ ಹಿಂದೆ ಎರಡ್ ಸಾವಿರದ ನಾಲ್ಕು ಹದಿನಾಲ್ಕು ಹತ್ತೊಂಬತ್ತರಲ್ಲಿ ನೋಡೋದಾದ್ರೆ ಆಗ್ಲೂ ಕೂಡ ಅಂತ ಸ್ಟ್ರಾಂಗ್ ಅಭ್ಯರ್ಥಿಯನ್ನ ಹಾಕಿರ್ಲಿಲ್ಲ ಆಗ್ಲೂ ಕೂಡ ಅದೇ ರೀತಿಯಾಗಿ ಒಂದು ಟಫ್ ಪೈಪೋಟಿ ಕೊಡುವಂತದ್ದು ಹಾಕಿರ್ಲಿಲ್ಲ ಅಂದ್ರೆ ಆ ಒಂದು ಚುನಾವಣೆಗಳನ್ನ ಅಷ್ಟು ಈಸಿ ತೆಗೆದುಕೊಂಡ್ಬಿಟ್ಟಿತ್ತ ಕಾಂಗ್ರೆಸ್ ಅಂತ ಇತ್ತೀಚೆಗೆ ರೀಸೆಂಟ್ ಆಗಿ ಯಾವಾಗ ಇಡೀ ದೇಶದಲ್ಲಿ ಮೋದಿ ಅಲೆ ಜಾಸ್ತಿ ಆಗ್ತೋ ಹೋಯ್ತು ಅಲ್ಲಿ ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ಬೀಳತ್ತೆ ಇತ್ತೀಚೆಗೆ ನಾವು ನೋಡಿದ್ರೆ ರಾಜ್ಯದಲ್ಲೂ ಕೂಡ ಮೋದಿ ವರ್ಚಸ್ ಜಾಸ್ತಿನೇ ಇದೆ ನಮ್ಮ ರಾಜ್ಯದಲ್ಲೂ ಕೂಡ ಆದ್ರೆ ಗ್ಯಾರಂಟಿ ವರ್ಕೌಟ್ ಆದ್ರೆ ಅತಿ ಹೆಚ್ಚು ಹೊಡೆತ ಬಿಜೆಪಿಗೆ ಅಂತ ಹೇಳಿ ಅವ್ರು ಬಿಜೆಪಿಯವ್ರು ಅಂತಾರೆ ನೀವು ಗ್ಯಾರಂಟಿ ಬೇಕಾದ್ರೂ ಕೊಡಿ ನಮಗೆ ಮೋದಿನೇ ಒಂದ್ ದೊಡ್ಡ ಗ್ಯಾರಂಟಿ ಅಂತ ಬಟ್ ತುಂಬಾ ಜನ ಹೇಳ್ತಾ ಇದ್ದಾರೆ ಮೋದಿ ನಾವು ಗೆಲ್ಲಿಸ್ತೀವಿ ಅವ್ರು ಅಲ್ಲಿ ಇರ್ತಾರೆ ಬಂದ್ ಹಾವೇರಿಲಿ ಇರಲ್ಲ ಬಂದ್ ಅವಡಗೆರೆಯಲ್ಲಿ ಇರಲ್ಲ ಬಂದ್ ಶಿವಮೊಗ್ಗದಲ್ಲಿ ಇರಲ್ಲ ಅಂತ ಅಂದ್ರೆ ಕೆಲವೊಂದಿಷ್ಟು ಜನ ಈಗ ಏನು ವಿದ್ಯಾವಂತರು ಅಂತ ನಾವ್ ಹೇಳ್ತೀವಿ ಅಂದ್ರೆ ಎಲ್ಲ ಮುಂದಿನ ಒಂದು ಭವಿಷ್ಯದ ವಿಚಾರವಾಗಿ ನೋಡ್ದಾದ್ರೆ ಎಲ್ಲಾ ಈಗ ನಿರುದ್ಯೋಗವನ್ನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು ಮೋದಿ ಅವರು ಎಲ್ಲಿ ನಿರುದ್ಯೋಗ ಹಚ್ಚೆದಿರ ಬರ್ಲೇ ಇಲ್ಲ ನಮಗೆ ಹತ್ತು ವರ್ಷ ಅಹ್ ಆಳ್ವಿಕೆಯನ್ನ ನಡೆಸಿದ್ರು ಕೂಡ ಖಂಡಿತ ಒಂದ್ ಕಡೆ ಹೆಂಗಾಗ್ತಿದೆ ಅಂದ್ರೆ ಪವಿತ್ರ ಇಲ್ಲಿ ಬಿಜೆಪಿ ಓಲೈಕೆ ರಾಜಕಾರಣ ಮಾಡ್ಕೊಂಡು ಹೋಗ್ತಿದ್ಯಾ ಜೆಡಿಎಸ್ ಹೊಂದಾಣಿಕೆ ಮಾಡ ರಾಜಕಾರಣ ಮಾಡ್ಕೊಂಡು ಹೊಂದಾಣಿಕೆ ಈಗ ಹೌದು ಈಗ ಮೈತ್ರಿ ಮಾಡ್ಕೊಂಡಿದ್ದಾರೆ ಬಿಜೆಪಿ ಓಟ್ ಎಲ್ಲಾ ಸಾರಿ ಜೆಡಿಎಸ್ ಓಟ್ ಎಲ್ಲ ಬಿಜೆಪಿಗೆ ಇನ್ಕ್ಲೂಡ್ ಆಗುತ್ತೆ ಓಕೆ ಆದ್ರೆ ಅಲ್ಲೂ ಸರಿ ಇಲ್ಲ ಹಿರಿಯರು ಸಾಕಷ್ಟು ಮುನ್ನಿಸ್ಕೊಂಡಿದ್ದಾರೆ ಜೆಡಿಎಸ್ ನಲ್ಲಿ ಇರುವಂತವರ ಎಷ್ಟೋ ಜನ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಿರ್ತಾರೆ ಇದೆಲ್ಲಾ ನೋಡ್ತಾ ಹೋಗ್ ಹೋಗ್ತಾ ಇದ್ರೆ ಈ ಬಾರಿ ಲೋಕಸಭಾ ಚುನಾವಣೆ ಬಿಜೆಪಿ ಪಾಲಿಗೆ ಸಿಹಿಯಂತೂ ಇಲ್ಲ ಈ ಭಾಗದಲ್ಲಿ ನೋಡಿ ಒಕ್ಕಲಿಗ ಮತಗಳೇ ಇಲ್ಲ ಹೌದು ಸಮುದಾಯದವರು ಕೂಡ ಅತಿ ಹೆಚ್ಚಾಗಿದ್ದಾರೆ ಹಿಂದುಳಿದ ವರ್ಗಗಳು ಮುಸ್ಲಿಂ ಮತಗಳು ಇವೆಲ್ಲ ನೋಡಿದಾಗ ಇಲ್ಲಿ ಕಾಂಗ್ರೆಸ್ಗೆ ಹೆಚ್ಚಾಗುತ್ತಲ್ಲ ಹಿಂದ ಇನ್ನೊಂದು ಈಗ ತಳಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡ್ತಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರು ವಿಧಾನಸಭಾ ಚುನಾವಣೆಯಲ್ಲೂ ಅದೇ ರೀತಿಯಾಗಿ ಪಕ್ಷ ಸಂಘಟನೆ ಮಾಡಿ ಹೆಸರುವಾಸಿಯಾಗಿ ಅಂದ್ರೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷವನ್ನ ಜಯಗಳಿಸೋದಕ್ಕೆ ಅವ್ರದ್ದು ಪಾರ್ಡ್ ತುಂಬಾ ಇದೆ ಅನ್ನುವಂಥದ್ದಾಗಿತ್ತು ಅದೇ ರೀತಿಯಾಗಿ ಇಲ್ಲಿ ಅಂದ್ರೆ ಏಳು ವಿಧಾನಸಭಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಇದೆ ಇಲ್ಲಿ ತಳಮಟ್ಟದಲ್ಲೇ ಬೂಸ್ಟ್ ಕೊಟ್ರೆ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದೆ ಗೆಲ್ತೀವಿ ಅಂತ ಆದ್ರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅಕಸ್ಮಾತ್ ಏನಾದ್ರೂ ದೊಡ್ಡ ಹೊಡೆತ ಅದ್ರ ಜೊತೆಗೆ ವರ್ಚಸ್ ಕೂಡ ಕುಂದುತ್ತೆ ಬಸವರಾಜ್ ಇಷ್ಟರ ಮುಂದೆ ಬಸವರಾಜ್ ಬೊಮ್ಮಾಯಿ ಅವರು ತಲೆ ಎತ್ತಕ್ಕಾಗಲ್ಲ ಅಂತ ಹೇಳಬಹುದು ಅದರ ಜೊತೆಗೆ ಏನಪ್ಪಾ ಅಂತ ಅಂದ್ರೆ ಹೊಸದಾದಂತಹ ಮುಖವನ್ನ ಇಳಿಸಿದ್ದಾರೆ ಕಣಕ್ಕೆ ಅವರ ಮುಂದೆ ಸೋಲು ಅಂದ್ರೆ ಇಷ್ಟು ವರ್ಷದ ರಾಜಕೀಯಕ್ಕೆ ಏನಿರುತ್ತೆ ಹಾಗಿದ್ರೆ ಬೆಲೆ ಅನ್ನುವಂಥದ್ದು ಇನ್ಕ್ಲೂಡ್ ಆಗುತ್ತೆ ಖಂಡಿತ ನೀರಾವರಿ ವಿಚಾರದಲ್ಲೂ ಅಷ್ಟೇ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆದಂತ ಸಂದರ್ಭದಲ್ಲಿ ಶಿಗ್ಗಾವಿ ಮಟ್ಟಿಗೆ ಏನ್ ಬೇಕು ಅದಷ್ಟನ್ನೇ ಮಾಡ್ಕೊಂಡಿದ್ದಾರೆ ಏತ ಮಾಡಿಲ್ಲ ಯೋಜನೆ ಆಗಿರ್ಬೋದು ಮಹದಾಯಿ ನೀರಾವರಿ ಕೃಷ್ಣ ನದಿ ನೀರಾವರಿ ಯೋಜನೆ ಅಂದ್ರೆ ಕೇಂದ್ರ ಸರ್ಕಾರದಿಂದ ಏನು ಕೂಡ ಬಂದಿಲ್ಲ ಈಗ ಬರ ಇದೆ ಹೇಳ್ತಾರೆ ನಮ್ಮ ಕೇಂದ್ರದಿಂದ ಸಾಕಷ್ಟು ಅನುದಾನ ಕೊಟ್ಟಿದ್ದೀವಿ ಕೊಟ್ಟಿದೀವಿ ಅಂತ ಇನ್ನೊಂದ್ ಕಡೆ ಹೇಳ್ತಾರೆ ಕಾಂಗ್ರೆಸ್ನವರು ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಜನರ ಕಣ್ಣಿ ಕಾಣ್ತಿದೆ ಏನು ಅನ್ನುವಂಥದ್ದು ಅಂದ್ರೆ ನಮಗೆ ಕುಡಿಯೋದಕ್ಕೆ ನೀರು ಎಷ್ಟು ಈಗ ಇಂಪಾರ್ಟೆಂಟ್ ಆಗಿದೆ ಗೊತ್ತಿದೆ ಆದ್ರೂ ಕೂಡ ಕೇಂದ್ರ ಸರ್ಕಾರ ಬಾಯ್ ಮುಚ್ಚಿಕೊಂಡು ಕೂತಿದೆ ನೀರಾವರಿ ವಿಚಾರವಾಗಿ ಹೇಳ್ತಾ ಇದ್ರು ಹೂಳೆತ್ತೋ ಕಾರ್ಯಕ್ರಮ ಮಾಡಿ ಅಂತ ಅನುದಾನ ಬಿಡುಗಡೆ ಆಯ್ತು ಇವ್ರು ಯಾವಾಗ ಅಂದ್ರೆ ಮಳೆ ಎರಡು ದಿನ ಬಿಟ್ಟು ಮಳೆ ಬರುತ್ತೆ ಅವಾಗ ಹೂಳೆತ್ತಕ್ಕೆ ಹೋದ್ರು ಹೂಳೆತ್ತಿದ ತಕ್ಷಣ ಮಳೆ ಬಂತು ಅದೊಂದು ರೀಸನ್ ಮಳೆ ಬಂತು ಹೂಳೆತ್ತದ ನಾವು ಸ್ಟಾಪ್ ಮಾಡಿದ್ವಿ ಅನ್ಕೊಂಡ್ ಬಂದ್ರು ಅಂತ ಅಂದ್ರೆ ಇಷ್ಟೆಲ್ಲ ಜನರು ಥಿಂಕ್ ಮಾಡ್ತಾರೆ ಜನರ ಮೈಂಡ್ ಸೆಟ್ ಅಲ್ಲಿ ಅವೆಲ್ಲವೂ ಕೂಡ ಅಚ್ಚಳಿಯದೆ ಹಾಗೆ ಉಳಿದಿದೆ ಸೊ ನೋಡೋಣ ಈಗಂತೂ ನಮ್ಮ ಸರ್ವೆಯ ಪ್ರಕಾರವಾಗಿ ಇಲ್ಲಿ ಬಿಜೆಪಿ ಮುಂದಿದೆ ತುಂಬಾ ದೊಡ್ಡ ಮಟ್ಟಕ್ಕೆ ಮುಂದಿಲ್ಲ ಕೇವಲ ಅಷ್ಟೇ ಇರೋದು ನಲವತ್ತೆಂಟು ಪರ್ಸೆಂಟ್ ಆನಂದ ಸ್ವಾಮಿ ಗಡ್ಡದೇವರ ಮಠ ಅವ್ರಿಗೆ ಇರೋದು ಹೊಸ ಫೇಸ್ ಆದ್ರೂ ಕೂಡ ಮುಂದೆ ಜನರ ಹತ್ರ ಯಾವ ತರ ರೆಸ್ಪಾನ್ಸ್ ಮಾಡ್ತಾರೆ ಜನ ಅವ್ರಿಗೆ ಯಾವ ತರ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡ್ತಾ ಹೋಗೋಣ ಇನ್ನೇನು ಕೆಲವೇ ದಿನ ಹದಿನೈದು ದಿನ ಮಾತ್ರ ಇರುವುದು ಗೆ ಮೊದಲ ಹಂತದ ಗೆ ಈ ಭಾಗಕ್ಕೆಲ್ಲ ಮೋಸ್ಟ್ ಪ್ರಾಬಬ್ಲಿ ಏಳನೇ ತಾರೀಕು ಮೇ ಏಳನೇ ತಾರೀಕು ಎಲೆಕ್ಷನ್ ಇರುತ್ತೆ